ಗುವಾಹಟಿಯಲ್ಲಿ ನಡೆದ ಭಾರತ ಸೌತ್ ಆಫ್ರಿಕಾ ನಡುವಿನ ಎರಡನೇ ಟಿ20 ಪಂದ್ಯ ರೋಚಕ ಹೋರಾಟಕ್ಕೆ ಸಾಕ್ಷಿಯಾಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಪರ ಕೆಎಲ್ ರಾಹುಲ್ 57 ರನ್ ಗಳಿಸಿದರು. ಸೂರ್ಯಕುಮಾರ್ ಯಾದವ್ 61 ರನ್ ಬಾರಿಸಿದರು. ವಿರಾಟ್ ಕೊಹ್ಲಿ 49 ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ 20 ಓವರ್ ನಲ್ಲಿ 3 ವಿಕೆಟ್ ನಷ್ಟಕ್ಕೆ 237 ಕ್ಕೆ ತಂದು ನಿಲ್ಲಿಸಿದರು. ಈ ಬೃಹತ್ ಮೊತ್ತವನ್ನ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಪರ ಡೇವಿಡ್ ಮಿಲ್ಲರ್ 106 ರನ್ ಗಳನ್ನು ಗಳಿಸಿದರೆ ಕ್ವಿಂಟನ್ ಡಿಕಾಕ್ 69 ರನ್ ಗಳಿಸಿದರು. ಇಷ್ಟಾದರೂ ಸೌತ್ ಆಫ್ರಿಕಾ 16 ರನ್ ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು. ವಿಶೇಷ ಅಂದ್ರೆ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಕಣಕ್ಕಿಳಿಯದಿದ್ದ ಯುಜವೇಂದ್ರ ಚಹಲ್ ಈಗ ಸುದ್ದಿಯಲ್ಲಿದ್ದಾರೆ. ಇದಕ್ಕೆ ಕಾರಣ ಮೈದಾನದಲ್ಲಿ ಮಾಡಿದ ಸಣ್ಣದೊಂದು ಚೇಷ್ಟೆ. ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾದ 12ನೇ ಆಟಗಾರನಾಗಿದ್ದ ಚಹಲ್ ಡ್ರಿಂಕ್ಸ್ ಬ್ರೇಕ್ ಸಮಯದಲ್ಲಿ ಪಾನೀಯದ ಜೊತೆಗೆ ಮೈದಾನಕ್ಕೆ ಬಂದರು. ಸೌತ್ ಆಫ್ರಿಕಾ ಸ್ಪಿನ್ನರ್ ತಬ್ರೇಜ್ ಶಮ್ಸಿ ಕೂಡ ಪಾನೀಯದ ಜೊತೆಗೆ ತಮ್ಮ ಬ್ಯಾಟ್ಸ್ಮನ್ ಗಳತ್ತ ಹೋಗ್ತಾ ಇದ್ರು. ಶಮ್ಸಿಯನ್ನ ನೋಡಿದ ಚಹಲ್ ಹಿಂಬದಿಯಿಂದ ಹೋಗಿ ಮೊಣಕಾಲಿನ ಮೂಲಕ ಅವರನ್ನ ಒದ್ದಿದ್ದಾರೆ. ಈ ಸನ್ನಿವೇಶದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗೆ ಈಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೌತ್ ಆಫ್ರಿಕಾ ಸ್ಪಿನ್ನರ್ ತಬ್ರೇಜ್ ಶಮ್ಸಿ ಹಾಗೂ ಯುಜವೇಂದ್ರ ಚಹಲ್ ಒಳ್ಳೆ ಫ್ರೆಂಡ್ಸ್ ಕೂಡ. ಆ ಸಲುಗೆಯಲ್ಲೇ ಅವರು ಹೋಗಿ ಒದ್ದಿರೋದು. ಈ ಇಬ್ಬರು ಸ್ಪಿನ್ನರ್ ಗಳು ಐಪಿಎಲ್ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಒಟ್ಟಿಗೆ ಆಡಿದ್ದಾರೆ. ಅಂದ್ರೆ ತಬ್ರೇಜ್ ಶಮ್ಸಿ 2016 ರಿಂದ 2018 ತನಕ ಆರ್ಸಿಬಿ ತಂಡದ ಭಾಗವಾಗಿದ್ರು. ಈ ವೇಳೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಹೀಗಾಗಿ ಮೈದಾನದಲ್ಲಿ ಗೆಳೆಯನನ್ನ ಕಂಡಾಗ ಚಹಲ್ ಹಿಂಬದಿಯಿಂದ ಹೋಗಿ ಚೇಷ್ಟೆ ಮಾಡಿದ್ದಾರೆ. ಅದರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.